ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥ ರೆಸಿಪಿ ಇದಕ್ಕೆ ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಆಲ್ರೆಡಿ ಇದ್ದೇ ಇರ್ತಾವ್ರಿ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಆದಷ್ಟು ಸಣ್ಣ ರವೆ ಅಂದರೆ ಏನು ಉಪ್ಪಿಟ್ಟು ರವೆ ಅಂತೀವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಏನಾದ್ರೂ ತೊಗೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಚಿಟಿಕೆ ಅಂದರೆ ಒಂದು ಫೋರ್ತ್ ಟೀಸ್ಪೂನ್ ಆದಷ್ಟು ಹಾಕ್ರಿ ಒಂದು ಅರ್ಧ ಸ್ಪೂನ್ ಆದಷ್ಟು ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲನ ಹಾಕ್ತಾ ಇದ್ದೀನಿ ಇದ್ರ ಟೇಸ್ಟ್ ಚೆನ್ನಾಗಿ ಕೊಡ್ತದ್ರಿ ಇದನ್ನೀಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಉಪ್ಪು ಮಸಾಲೆ ಮಿಕ್ಸ್ ಆಗಲಿ ರೀ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ರೀ ಯಾವುದೇ ರೀತಿ ಗಂಟುಗಳು ಆಗಬಾರ್ದ್ರಿ ಒಮ್ಮೆಲೆ ರೆಡಿ ಮಾಡ್ಕೋಬೇಡ್ರಿ ಸಾರಿ ಒಮ್ಮೆಲೆ ನೀರು ಹಾಕೋಬೇಡ್ರಿ ತುಂಬ ತೆಳುವೂ ಇರಬಾರ್ದು ತುಂಬ ಗಟ್ಟಿನೂ ಇರ್ಬೋದು ಆ ಥರ ಹಿಟ್ಟಿರ್ಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟಿದ್ದರೆ ಸಾಕ್ರಿ ಇದಕ್ಕೆ ನಾನೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದನ್ನು ಈಗ ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸ್ ಮಾಡಿ ನಾನೊಂದು ಮುಚ್ಚಿ 10 ನಿಮಿಷ ತೆಗೆದಿಡ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ರವೆ ಚೆನ್ನಾಗಿ ನೆನೆಯಲ್ಲಿರಿ ನೋಡಿ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಕಡಲೆಕಾಳನ್ನು ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ಒಂದು 5 ಅವರ್ ನೆನೆಸಿದ್ದೀನಿ ಕಡಲೆಕಾಳು ಚೆನ್ನಾಗಿ ನೆನೆದ್ರಿ ನೀವು ಇನ್ನೂ ಬೇಗ ನೆನೆಯಬೇಕಂದ್ರೆ ಉಗುರು ಬೆಚ್ಚಿನ ನೀರನ್ನು ನೆನೆಹಾಕ್ರಿ ಅಥವಾ ರಾತ್ರಿ ಎಲ್ಲನೂ ನೆನೆಸಿ ಇದನ್ನು ತೊಗೋಬೋದು ಕಡಲೆಕಾಳಂತೂ ತುಂಬ ಫೈಬರ್ ಮತ್ತು ಪ್ರೋಟೀನ್ ಇರುವಂಥದ್ದು ಈ ಕಡಲೆಕಾಳನ್ನು ಕುಕ್ಕರನ್ನು ಹಾಕಿ ಒಂದು 5 ಸೀಟಿ ಹಾಕಿ ಕುದಿಸ್ಕೊಂಡಿದ್ದೀನಿ ರೀ ನೋಡಿ ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಆಗಬೇಕು ಪಟ್ನೆ ಅಷ್ಟನ್ನು ಕುದಿಸ್ಕೊರಿ ಈಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ನಾನು ಹಾಕೋತೀನಿ ರೀ ಈಗ ಒಂದು ಮಿಕ್ಸಿಗೆ ಕುದಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಾನೊಂದು 2 ಹಸಿಮೆಣಸಿನ್ಕಾಯಿ ಒಂದು 5 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಖಾರನೂ ನೀವು ನೋಡಿಕೊಂಡು ಹಾಕ್ಕೋಬೋದು ಇದನ್ನು ನೋಡಿ ತರಿತರಿಯಾಗಿನೇ ಗ್ರೈಂಡ್ ಮಾಡ್ತೀನಿ ರೀ ಇಲ್ಲೇನು ಯಾವುದೋ ನೀರನ್ನು ಹಾಕಿಲ್ಲ ನಾನು ನೋಡಿ ತರಿತರಿಯಾಗಿ ಗ್ರೈಂಡ್ ಆಗ್ಯದ್ರಿ ನೋಡಿ ಇಷ್ಟು ಇದ್ರೇ ಟೇಸ್ಟ ಚೆನ್ನಾಗಿ ಬರ್ತದೆ ತುಂಬ ಫೈನ್ ಪೇಸ್ಟ್ ಏನೋ ಬೇಡ್ರಿ ನಮಗೆ ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತೀನಿ ರೀ ಈಗ ಇದನ್ನು ಹಾಕ್ಕೊಳ್ಳೋಣ ರೀ ಈ ಪಾತ್ರೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡು ಇದಕ್ಕೆ ನಾನು ಒಂದು ಪೊಟ್ಯಾಟೋನ ಕುದಿಸ್ಬಿಟ್ಟು ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಸ್ಮ್ಯಾಶ್ ಮಾಡಿನೂ ಹಾಕ್ಬೋದು ಪೊಟ್ಯಾಟೋ ಬೇಡ ಅಂದ್ರೆ ನೀವು ಪನ್ನೀರನ್ನು ಹಾಕ್ಬೋದು ಪನ್ನೀರಿನ ಟೇಸ್ಟನ್ನು ತುಂಬಾ ಚೆನ್ನಾಗಿ ಕೊಡ್ತದೆ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕೋರಿ ಆಮೇಲೆ ಒಂದು ಸ್ವಲ್ಪ ತುರಿದ್ಬಿಟ್ಟು ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೂ ಹಾಕೋರಿ ಇಲ್ಲಾದರೂ ಬಿಡ್ಬೋದು ಒಂದು ಸ್ವಲ್ಪ ಈರುಳ್ಳಿ ಒಂದು 1/2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅಥವಾ ನಿಮಗೆ ಯಾವುದೇ ಬೇರೆ ವೆಜಿಟೇಬಲ್ಸ್ ಬೇಕಂದ್ರೆ ಅದನ್ನು ಹಾಕ್ಬೋದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ 1 ಸ್ಪೂನ್ ಆದಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ನೀವು ಪಾವ್ ಭಾಜಿ ಮಸಾಲನೂ ಹಾಕ್ಬೋದು ಅಥವಾ ಮ್ಯಾಗಿ ಮಸಾಲನೂ ಹಾಕ್ಬೋದು ಒಂದು ಚಿಟಿಕೆ ಅರಿಶಿನ ಒಂದು 1/2 ಸ್ಪೂನ್ ಆದಷ್ಟು ಅಮಚೂರು ಪೌಡ್ರ್ ಹಾಕ್ತಾ ಇದ್ದೀನಿ ನೀವು ಅಲ್ಲಿ ಚಾಟ್ ಮಸಾಲನೂ ಹಾಕ್ಬೋದು ಇದಕ್ಕೊಂದು 1/2 ಸ್ಪೂನ್ ಆದಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ನಾನಿಲ್ಲಿ ನೋಡಿ ಒಂದು 2 ಸ್ಪೂನ್ ಆದಷ್ಟು ಕೆನೆ ಹಾಲಿನ ಮೇಲಿನ ಕೆನೆಯನ್ನು ಹಾಕ್ತಾ ಇದ್ದೀನಿ ನೀವು ಬೇಕಂದ್ರೆ ಕ್ರೀಮನ್ನಾದರೂ ಹಾಕ್ಬೋದು ಅಥವಾ ವೈಟ್ ಮಯೋನೀಸು ಹಾಕ್ಬೋದು ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದನ್ನೀಗ ಮಿಕ್ಸ್ ಮಾಡೋಣ ರೀ ನೋಡಿ ನನ್ನ ಕೈಯಿಂದಲೇ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಕೆನೆ ಹಾಕಿರೋದ್ರಿಂದ ಡ್ರೈ ಡ್ರೈ ಇರೋದೆಲ್ಲ ಮೆತ್ತಗಾಗಿ ಒಂಥರ ಹಾಲಿನ ಕೆನೆಯಿಂದ ತುಂಬಾ ಟೇಸ್ಟ್ ಬರ್ತದೆ ರೀ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿ ಆಗಿದೆ ರೀ ಈಗ ಹಿಟ್ಟನ್ನು ನೆಂದದ್ರಿ 10 ನಿಮಿಷ ಆಗ್ಯದ್ರಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟೇ ಇರಲಿ ರೀ ತುಂಬ ತೆಳು ಮಾಡ್ಕೋಬೇಡ್ರಿ ಈ ಕರೆಕ್ಟ್ ಹಿಟ್ಟು ನೆಂದದ್ರಿ ನಾನು ಆಲ್ರೆಡಿ ತೆವೆಯನ್ನು ಕೈಲಕ್ಕೆ ಇಟ್ಟಿದ್ದೀನಿ ನೋಡಿ ತೆವೆ ಕಾಯ್ದದ್ರಿ ಒಂದು ಸಣ್ಣ ದೋಸೆ ಆದಷ್ಟು ಹಾಕೋರಿ ತುಂಬ ತೆಳು ಏನು ಬೇಡ ಇಷ್ಟಿರಲಿ ರೀ ನಾನು ಮುಚ್ಚಿ 1 ನಿಮಿಷ ಬೇಯಿಸ್ತೀನಿ ನೋಡಿ ಈಗ ಒಂದು ಸೈಡ್ ಬೇಯಿದ್ಮೇಲೆ ನಾನು ಇದನ್ನು ತಿರುವಿ ಹಾಕ್ತೀನಿ ಇದನ್ನು ಹಾಕಿದ್ಮೇಲೆ ನಾನು ಇಲ್ಲೊಂದು ಸ್ವಲ್ಪ ಪಾಸ್ತಾ ಸಾಸ್ ಹಸ್ತಾ ಇದ್ದೀನಿ ಇದಕ್ಕೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಟೊಮೆಟೊ ಸಾಸ್ ಅನ್ನೋದನ್ನು ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ಎಲ್ಲ ಕಡೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡೀನಿ ರೀ ಆಮೇಲೆ ನಾನೇನು ಆ ಕಡಲೆಕಾಳಿನಲ್ಲಿ ಎಲ್ಲ ಮಸಾಲೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಒಂದು ಸೈಡನ್ನು ಅಷ್ಟೇ ಮಾತ್ರ ಹಾಕ್ಕೊಂಡ್ರಿ
ನೋಡಿ ಒಂದು ಸೈಡ ಹಾಕ್ಕೊಂಡಿದ್ದೀನಿ. ಇದರ ಮೇಲೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಉದ್ದುದ್ದಾಗಿ ಕಟ್ ಮಾಡಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಟೇಸ್ಟ್ಗಾಗಿ ಅವ್ರಿಗೆನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಚೀಸ್ ಗ್ರೇಟ್ ಮಾಡಿ ಹಾಕ್ತೀನಿ. ಮಕ್ಕಳಿಗೆ ಚೀಸ್ ಅಂದ್ರೆ ಅಂತೂ ತುಂಬಾ ಇಷ್ಟ ಆಗ್ತದ್ರಿ. ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೂ ಹೆಲ್ದಿನೂ ಮತ್ತು ಟೇಸ್ಟೂ ಡಿಫ್ರೆಂಟ್ ಆಗಿರ್ತೈತ್ರಿ. ನಾನು ಮುಚ್ಚಿ ಒಂದು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊತೀನಿ. ಅಂದ್ರೆ ಮ್ಯಾರಿನ್ ಲೇಯರ ಕೆಳಗಿನ ಲೇಯರ ತಿರುವು ಬೇಯಿಸೋದ್ರಿಂದ ಕ್ರಿಸ್ಪಿ ಆಗ್ತದ್ರಿ. ನೋಡಿ ಈ ಥರ ಮಾಡ್ಕೊಂಡು ತಿಂದ್ರಂತೂ ಇದು ಕಡಲೆಕಾಳಿಂದ ಮಾಡೋದಕ್ಕೆ ಗೊತ್ತೂ ಆಗಲ್ರಿ. ಮತ್ತು ಪಿಜ್ಜಾ ತಿನ್ನೋದನ್ನು ಕೂಡ ನೆನಪು ಮಾಡ್ತೀವ್ರಿ. ಈಗ ಇದು ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬರಿ, ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ, ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಹೆಲ್ದಿ ಆಗಿರುವಂಥ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಖಂಡಿತ ಟ್ರೈ ಮಾಡಿರಿ. ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.